ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಂಡಿಗನಿ ಅಪ್ಪಾಜಿ ದರ್ಶನಕ್ಕೆ 15ನೇ ವರ್ಷದ ಪಾದಯಾತ್ರೆ ರವಿವಾರದಿಂದ ಪ್ರಾರಂಭ. ದೇವಾದಿಗಳ ದೇವ ಸಮ್ಮುಖದಲ್ಲಿ ಸರವಾಡ್ ಚಿಕ್ಕಯ್ಯನ ಮಂಡಿಗೆ ಪ್ರಕಾರ ಹಾದಿ ಹಿಡಿಸಲಾದ ಬರುವುದು ದಂಡು ಎಂಬ ವಾಣಿಯಂತೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕನ್ನಾಳ ಗ್ರಾಮದಿಂದ ಮಾರ್ಚ್ 14ರಂದು ಪಾದಯಾತ್ರೆ ಪ್ರಾರಂಭಗೊಳ್ಳಲಿದೆ. ಶ್ರೀ ಬಸವ ಗೋಪಾಲ ನೀಲಮಾಣಿಕ ಮಠ ಸ್ವಕ್ಷೇತ್ರ ಬಂಡಿಗನಿಯ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ದಿವ್ಯ ದರ್ಶನಕ್ಕಾಗಿ ಪ್ರತಿ ವರ್ಷದಂತೆ ಬೃಹತ್ 15ನೇ ಪಾದಯಾತ್ರೆಯು ರವಿವಾರ ಮುಂಜಾನೆ ಕನ್ನಾಳ ಗ್ರಾಮದಿಂದ ಹೊರಟು ಅಂದು ರಾತ್ರಿ ಮುಧೋಳದಲ್ಲಿ ಮುಕ್ಕಾಂ ಮಾಡಿ ರಾತ್ರಿ ಭಜನೆ ಕೀರ್ತನೆ ಅನುಭವ ಧಾರ್ಮಿಕ ಕಾರ್ಯಕ್ರಮ ನಡೆಸಿ ಮರುದಿನ ಸೋಮವಾರ ಮುಧೋಳದಿಂದ ಸಿದ್ದಾಪುರ್ ಜಮಖಂಡಿ ಮದರ್ಕಂಡಿ ಬಂಡಿಗನಿ ಕೆನಾಲ್ ಮಾರ್ಗವಾಗಿ ಸುಕ್ಷೇತ್ರ ಬಂಡಿಗನಿಯ ಶ್ರೀ ಬಸವ ಗೋಪಾಲ ಮಠಕ್ಕೆ ಆಗಮಿಸಲಿದೆ. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳಬೇಕೆಂದು ಶ್ರೀ ಬಸವ ಗೋಪಾಲ್ ಸದ್ಭಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನ್ಕಾರ್ ನ್ಯೂಸ್ಗಾಗಿ ರಾಜು ಕೋಳಿ, ಇಂಗ್ಲಿ.